70 ವರ್ಷ, ನನಗೆ 70 ವರ್ಷ ಆಯಿತು. ಯಾಕೆ ನನಗೆ ಆಸೆ ಇಲ್ವಾ? ಆಸೆ ಇರೋ ಒಂದು ವ್ಯಕ್ತಿ ತಿಳ್ಕೊಳ್ಳಿ, ಲೌಕಿಕ ಜೀವನ ಸಮಾಜದಲ್ಲಿ ಒಂದು ಲೌಕಿಕ ಜೀವನ ಮಾಡುವ ವ್ಯಕ್ತಿ ಅಂತ ಇಟ್ಟುಕೊಳ್ಳಿ. 70 ವಯಸ್ಸಿಗೆ ಎಲ್ಲ ರಿಟೈರ್ ಆಗಿ ಹೋಗ್ತಾರ, 70 ವಯಸ್ಸಿಗೆ ಹುಮ್ಮಸ್ ಬರೋದು ಎಲ್ರಿಗೂ. ನಮ್ಮ ದೇವೇಗೌಡರು 80-90 ವಯಸ್ಸಾಯಿತು, ಇನ್ನೂ ನೋಡಿ ಹಿಂಗಿದ್ದಾರೆ. ನಂಗೇನು ಹೊಟ್ಟೆ ಗಿಚ್ಚಿಲ್ಲ, ಇನ್ನೂ ಹಿಂಗಿದ್ದಾರೆ ನೋಡಿ. ತೋಳ ಮೇಲೆ ಕೈ ಹಾಕ್ಕೊಂಡು ಬರ್ತಾರೆ ಮೀಟಿಂಗಿಗೆ. ಯಾಕಪ್ಪ? ಅದು ಸೇವೆನೇ ಇರ್ಬೋದು, ಜನಸೇವೆ ಮಾಡಬೇಕು ಅನ್ನೋ ಆಸೆ ಅವರಿಗೆ ಬಂದಿದೆ ನೋಡಿ. ಈಗ ನನಗೆ ಆಸೆ ಬಂದಿದೆ, ಏನು? ಐ ವಾಂಟ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸರಿಯಾದ ಗುರಿಯಾ? ಯಾಕೆ ಸರಿ ಇಲ್ಲ ಅಂತೀರಾ? ಯಾಕೆ ನಾನು ಪ್ರೈಮ್ ಮಿನಿಸ್ಟರ್ ಆಗಬಾರ್ದು? ಒಬ್ಬ ಕಾಫಿ ಟೀ ಮಾಡ್ತಿದ್ದವನೆ ಪ್ರೈಮ್ ಮಿನಿಸ್ಟರ್ ಆದಮೇಲೆ ನನಗೆ ಯೋಗ್ಯತೆ ಇಲ್ವಾ? ನಾವೊಬ್ಬ ಗುರು, ಯೋಗಿ, ಆದಿತ್ಯನಾಥ್ ಸನ್ಯಾಸಿ, ಚೀಫ್ ಮಿನಿಸ್ಟರ್ ಆಗಿಲ್ವಾ ಅವರು ಯು ಪಿಗೆ? ಸನ್ಯಾಸಿ ನಾನು ಯಾಕೆ ಆಗಬಾರ್ದು ಪ್ರೈಮ್ ಮಿನಿಸ್ಟ್ರು? ಪ್ರಯತ್ನ ಪ್ರೈಮ್ ಮಿನಿಸ್ಟರ್ ಪೋಸ್ಟಿಗೆ ಬರಬೇಕು ಅಂದ್ರೆ ಆಸೆ ಪಟ್ಟಿದ ತಕ್ಷಣ ಬರಕ್ ಸಾಧ್ಯವಿಲ್ಲ. ಕರೆಕ್ಟ್ ಆಗಿ ಹೇಳಿದ್ವಿ. ಎದ್ದು ಫಸ್ಟ್ ಮೆಂಬರ್ ಆಗ್ಬೇಕು, ನಾನು ಕಾರ್ಯಕರ್ತನಾಗಬೇಕು, ಸದಸ್ಯ. 10 ರೂಪಾಯಿ 20 ರೂಪಾಯಿ ಕೊಟ್ಟು ಮೆಂಬರ್ ಆಗ್ಬೇಕು ನಾನು ಆ ಪಾರ್ಟಿನಲ್ಲಿ. ಮೆಂಬರ್ ಆಗಿದ ತಕ್ಷಣ ನಾನು ಪ್ರಮೋಟ್ ಮಾಡಲ್ಲ ಅವರು. ಕಾರ್ಯಕರ್ತನಾಗಿ ಹಾನೆಸ್ಟ್ ಆಗಿ ಪಾರ್ಟಿಗೆ ಸರ್ವಿಸ್ ಕೊಡ್ಬೇಕು ನಾನು. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಯಾರಿದ್ದಾರೆ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಆ ಲೆವೆಲಲ್ಲಿ ಹಾನೆಸ್ಟ್ ಆಗಿ ವರ್ಕ್ ಮಾಡಿ ನಾನು ಪ್ರೂವ್ ಮಾಡಿದ್ರೆ ನನ್ನ ಕೌನ್ಸಿಲರ್ ಪೋಸ್ಟಿಗೆ ನಿಲ್ಲೋದಕ್ಕೆ ಒಂದು ಆಪರ್ಚುನಿಟಿ ಕೊಡ್ತಾರೆ. ಕೌನ್ಸಿಲರ್ ಆಗ್ತೀವಿ ಮುನ್ಸಿಪಾಲಿಟಿನಲ್ಲಿ, ಕೌನ್ಸಿಲರ್ ಕಾರ್ಪೊರೇಷನ್ನಲ್ಲಿ, ಕಾರ್ಪೊರೇಟರ್ ಕಾರ್ಪೊರೇಟರ್ 2-3 ಸತಿ ಆದ ಮೇಲೆ ಎಂ ಎಲ್ ಎನಲ್ಲಿ 2-4 ಸತಿ ಎಂ ಎಲ್ ಎ ಆದ ಮೇಲೆ ಮಿನಿಸ್ಟ್ರು. ಒಂದು 2-3 ಸತಿ ಮಿನಿಸ್ಟರ್ ಆದ ಮೇಲೆ ಒಂದು ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರು, ಆಮೇಲೆ ಚೀಫ್ ಮಿನಿಸ್ಟರು. ನೀವು ಚೀಫ್ ಮಿನಿಸ್ಟರ್ ಆದ ಮೇಲೆ ಅದು 1 ಸತಿ ಆದರೆ ಇಲ್ಲ, 2-3 ಸತಿ ನೀವು ಚೀಫ್ ಮಿನಿಸ್ಟರ್ ಆದರೆ ಪ್ರೈಮ್ ಮಿನಿಸ್ಟರ್ ಪೋಸ್ಟಿಗೆ ನೀವು ಎಲಿಜಿಬಿಲಿಟಿ ಬರುತ್ತೆ ಅಂತ ಅನ್ನೋದು ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ನನಗೆ ಮೇಲಿರೋರು 16 ಜನ ನಿಂತಿರ್ತಾರೆ, ಅವರಿಗಿನ್ನ ನಾನು ಎಕ್ಸೆಪ್ಷನ್ ಆಗಿದ್ದರೆ ಮಾತ್ರ ನನಗೆ ಪ್ರಮೋಷನ್ ಕೊಡ್ತಾರೆ. ಇಲ್ಲ ಅಂದರೆ ಅದು ಒಂದೇ ಪಾರ್ಟಿಗೆ ಸರ್ವಿಸ್ ಕೊಡಬೇಕು ನಾನು. ಇವತ್ತೊಂದು ಪಾರ್ಟಿ, 2 ತಿಂಗಳಾದ್ಮೇಲೆ ಇನ್ನೊಂದು ಪಾರ್ಟಿ, 4 ತಿಂಗಳಾದ್ಮೇಲೆ ಇನ್ನೊಂದು ಪಾರ್ಟಿ. ಈ ಅಪ್ಪ ಯಾವಾಗಲೂ ಸ್ಟಡಿ ಇಲ್ಲ ಬಿಟ್ಟು ಹೋಗ್ತಾರಂತ ನಮ್ಮನ್ನು ಕನ್ಸಿಡರ್ ಮಾಡಲ್ಲ ಅವರು. ಈಗ ನನಗೆ 70 ವಯಸ್ಸು, ನಾನು ಎಲ್ಲಿ ಕೌನ್ಸಿಲರ್ ಆಗಲಿ? ಕೌನ್ಸಿಲರ್ ಆಗ್ಬೋದು, ಬೇಕಾದರೆ ನಾನು ದುಡ್ಡಿಟ್ಟಿದ್ರೆ ದುಡ್ಡನ್ನು ಕೊಟ್ಬಿಟ್ಟು ಓಟನ್ನು ತಗೊಂಡು ಕೌನ್ಸಿಲರ್ ಆಗ್ಬೋದು. ಮುನ್ಸಿಪಾಲಿಟಿ ಲೆವೆಲ್ನಲ್ಲಿ ನಾನು ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯವೇ? ದಿಸ್ ಇಸ್ ನಾಟ್ ಅ ಸ್ಪೆಸಿಫಿಕ್ ಗೋಲ್. ದೆರ್ ಇಸ್ ನೋ ರೀಸನ್, ಇಟ್ ಇಸ್ ನಾಟ್ ರೀಸನಬಲ್, ಇಟ್ ಇಸ್ ನಾಟ್ ಮೀನಿಂಗ್ಫುಲ್. ಸರಿ, ನೀವು ತಗೊಳ್ಳೋ ಗುರಿ ಈಗ ನೀವು